ಹೇ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ನೋದು, ಹಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಆರೋಗ್ಯವಾಗಿರಿ, ಖುಷಿಯಾಗಿರಿ, ಒಳಗಡೆ ಇರಿ. ಸೊ ಸ್ಟಾರ್ಟಿಂಗ್ ಅಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಈ ಕೋವಿಡ್ ಅಂತಾಗಿ ಟಾಟೇನಿಂಗ್ ನಾವು ನಿನ್ನೆ ತಗೊಂಬಂದಿದ್ವಿ. ಟಾಟೇನಿಂಗ್ ಅನ್ನ ಇವಾಗ ಪ್ರಿಯ ಮೇಲ್ಗಡೆ ಲೇಯರ್ ಬಿಚ್ತಾ ಇದ್ದಾಳೆ. ಇದು ಮೇಲ್ಗಡೆ ಇರುವಂತ ಈ ಹಾರ್ಡ್ ಸ್ಕಿನ್ ಏನಿರುತ್ತೆ ಅದು ಬಿಚ್ಕೊಂಡ್ರೆ ಒಳಗಡೆ ನಮ್ಗೆ ಗಂಜಿ ತರ ಕಾಣಿಸುತ್ತೆ. ಮಳೆ ಬರೋ ಆಗಿದೆ, ಹೊರಗಡೆ ವೆದರ್ ಇಂದ ಏನು ಕಾಣಿಸ್ತಾ ಇಲ್ಲ. ಲೈಟ್ ಬೆಳಕಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈ ಲೇಯರ್ ಮೇಲ್ಗಡೆ ಇರೋಂಥದ್ದು ಸ್ವಲ್ಪ ಥಿಕ್ ಆಗಿರುತ್ತೆ. ಆ ಥಿಕ್ ಲೇಯರ್ನ ಬಿಚ್ಕೋಬೇಕು. ಬಿಚ್ಕೊಂಡಾಗ ಒಳಗಡೆ ಹಿಂಗಿರುತ್ತೆ. ಟಾಟಿನಿಂಗು ಯಾರಿಗೆ ತುಂಬ ಬಾಡಿ ಹೀಟ್ ಇರುತ್ತೆ ಅಂತವ್ರಿಗೆ ಪ್ರತಿದಿನ ಒಂದೊಂದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ಸತಿ ತಿಂತಾ ಇದ್ರೆ ಈ ಸಮ್ಮರಲ್ಲಿ ಹೀಟ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ, ಹಾಗೆ ಸುಸ್ತಾಗೋದನ್ನ ಕಡಿಮೆ ಮಾಡುತ್ತೆ. ಸೊ ಇದನ್ನ ಐಸ್ ಆಪಲ್ ಅಂತ ಕರೀತಾರೆ. ಇದರಿಂದ ಸಾಕಷ್ಟು ಬೇರೆ ಬೇರೆ ನಾವು ಇನೋವೇಷನ್ ಮಾಡ್ಕೊಂಡು ರೆಸಿಪೀಸ್ ಮಾಡ್ಬೋದು. ನಾನು ಈಗಷ್ಟೇ ಹೇಳ್ತಾ ಇದ್ದೆ ಪ್ರಿಯಂಗೆ, ಅಗರ್ ಅಗರ್ ಹಾಕಿ ಹಾಲ್ಗೆನೆ ಈ ತಾಟಿನಿಂಗನ ಕಟ್ ಮಾಡಿ ಸೆಟ್ ಮಾಡಕ್ಕೂ ನಾವ್ ಇಡ್ಬೋದು. ಬರ್ಫಿ ತರ ಕಟ್ ಮಾಡ್ಕೊಂಡು ತಿನ್ಬೋದು. ಏನೇನೆಲ್ಲ ಇನೋವೇಷನ್ಸ್ ನ ನಾವು ಮಾಡ್ಕೋಬಹುದು. ಫ್ರೀಜರ್ ಅಲ್ಲಿ ಇಟ್ಟಿದ್ದರಿಂದ ಇದು ಸ್ವಲ್ಪ ಜಾಸ್ತಿನೇ ಐಸ್ ಆದಂಗೆ ಆಗ್ಬಿಡುತ್ತೆ, ಕೈಲಿ ಇಟ್ಕೊಳಕ್ ಹೋಗಲ್ಲ, ಅದು ಸಿಪ್ಪೆ ಬಿಡ್ಸಕ್ ಆಗ್ತಿಲ್ಲ. ಯಾಕಂದ್ರೆ ಇದು ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ನಾನು ಫ್ರೀಜರ್ ಅಲ್ಲಿ ಇಟ್ಟಿದ್ದೆ. ಚೆನ್ನಾಗಿದೆ, ಬಟ್ ಟೇಸ್ಟ್ ಏನಂದ್ರೆ ಟೇಸ್ಟ್ಲೆಸ್ ಇರುತ್ತೆ ಇದು. ನಾವು ಇದಕ್ಕೆ ಟೇಸ್ಟ್ ಆಡ್ ಮಾಡ್ಕೋಬೇಕು. ಹೋಮ್ ಮೇಡ್ ರೋಸ್ ಸಿರಪ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಸಿರಪ್ಪನ್ನು ನಾವು ಮಾಡಿಟ್ಕೊಂಡು ಜ್ಯೂಸ್ ಮಾಡಲಿಕ್ಕೆ, ಹಾಗೆ ಸಾಕಷ್ಟು ಇದರಿಂದ ಇನೋವೇಷನ್ಸ್ನ ಮಾಡಿಕೊಂಡು ರೆಸಿಪೀಸ್ ಮಾಡ್ಬೋದು. ಈ ಸಿರಪ್ ಮಾಡೋದು ಹೇಗೆ ಅಂತ ಮೊದಲು ನೋಡ್ಕೊಂಬರೋಣ. ರೋಸ್ ಸಿರಪ್ ಮಾಡೋದಕ್ಕೆ ನಾನು ಇಲ್ಲಿ ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ, ಒಂದು ಫ್ರೆಶ್ ಆಗಿರೋದು, ಮತ್ತೊಂದು ಡ್ರೈ. ಒಣಗಿರುವಂಥ ಪೆಟಲ್ಸ್ನ ಕೂಡ ಉಪಯೋಗಿಸ್ಕೊಂಡು ನಾವು ಈ ಸಿರಪ್ ಮಾಡ್ಕೋಬೋದು. ಅದರದ್ದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಹಸಿಯಾಗಿರುವಂಥ ಪೆಟಲ್ಸ್ ಹಾಕೊಳ್ಳೋದ್ರಿಂದ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ಗುಲಾಬಿ ದಳಗಳನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಂತರ ನಾವು ಉಪಯೋಗಿಸ್ಕೋಬೋದು, ಅಥವಾ ಮೈಕ್ರೋವೇವಲ್ಲಿ ಕೂಡ ಡ್ರೈ ಮಾಡಿ ಉಪಯೋಗಿಸ್ಕೋಬೋದು. ಮೊದಲು ನಾವು ಸಿರಪ್ ಮಾಡೋದಕ್ಕೆ 2 ಕಪ್ಪಷ್ಟು ನೀರು, 1 ಕಪ್ಪಷ್ಟು ಸಕ್ಕರೆ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಈ ಪೆಟಲ್ಸ್ನ ಹಾಕೋಣ. ಯೂಶ್ವಲಿ ರೋಸ್ ಸಿರಪ್ ಅಂತಂದರೆ ಬರೀ ಒಣಗಿರುವಂಥ ಪೆಟಲ್ಸ್ ಹಾಕಿ ಮಾಡ್ಕೋಬೋದು, ಆದರೆ ಇಲ್ಲಿ ನಾನು ಫ್ರೆಶ್ ಆಗಿರುವಂಥ ಪೆಟಲ್ಸ್ನ ಕೂಡ ಸೇರಿಸಿರೋದ್ರಿಂದ ಅದರದ್ದು ಕೂಡ ಚೆನ್ನಾಗಿ ಬಣ್ಣ ಮತ್ತು ಫ್ಲೇವರ್ ಅದರಲ್ಲಿ ಸೇರುತ್ತೆ. ಹಾಗೆ ಇದನ್ನು ಸುಮಾರು ಒಂದು 10-15 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಈ ಕುದಿಯುವಂಥ ಸಮಯದಲ್ಲಿ ಬೇಕಿದ್ರೆ ಇದಕ್ಕೆ ಇನ್ನು ಸ್ವಲ್ಪ ಇದರ ಫ್ಲೇವರ್ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ರೋಸ್ ಸಿರಪ್ ಎಸೆನ್ಸ್ ಅಂತಲೇ ಸಿಗುತ್ತೆ. ಸೊ ರೋಸ್ ಎಸೆನ್ಸ್ ಅಂತಲೇ ಸಿಗುತ್ತೆ, ಅದನ್ನು ಬೇಕಿದ್ರೆ ಹಾಕ್ಕೋಬೋದು. 1-2-3 ಡ್ರಾಪ್ ಅಷ್ಟು ಎಸೆನ್ಸ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ಓವರ್ ನೈಟ್ ನಾವು ಇದನ್ನು ಹೀಗೆ ಬಿಟ್ಬಿಡ್ಬೇಕು. ಪೂರ್ತಿ ನೈಟ್ ಹೀಗೆ ಇಟ್ಟು ನಂತರ ನೆಕ್ಸ್ಟ್ ಡೇ ನಾವು ಇದನ್ನು ಶೋಧಿಸ್ಕೋಬೋದು. ಆಗ ಅದರದ್ದು ಫ್ಲೇವರ್ ಮತ್ತು ರುಚಿ ಬಣ್ಣ ಎಲ್ಲನೂ ಕೂಡ ಸಿರಪ್ಪಲ್ಲಿ ಸೇರಿರುತ್ತೆ. ನಾಳೆ ಬೆಳಗ್ಗೆ ನಾವು ಇದನ್ನು ಶೋಧಿಸ್ಕೋಬೋದು.
ಬೆಳಿಗ್ಗೆ ಸುಮಾರು 8 ಗಂಟೆ ಸಮಯ ಆಗಿದೆ. ಈಗಾಗಲೇ ಮನೆ ಒರೆಸ್ಕೊಂಡು ಬಂದಾಯಿತು. ಮನೆಯವ್ರು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಅವ್ರು ಪೂಜೆ ಮುಗಿಸೋ ಅಷ್ಟೊತ್ತಿಗೆ ನಾನು ಮನೆ ಒರೆಸಿ ತಿಂಡಿಗೂ ಕೂಡ ರೆಡಿ ಮಾಡಬೇಕು. ಸೊ ಸಿಂಪಲಾಗಿ ಇವತ್ತು ಉಪ್ಪಿಟ್ಟು ಮಾಡ್ತಿದ್ದೀನಿ ಅವರಿಗೋಸ್ಕರ. ಫಟಾಫಟ್ ಅಂತ ಮನೆ ಕೆಲಸ ಮುಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಕೆಲಸ ಮುಗಿಸಿ ನಂತರ ನಾನು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿಸ್ತೀನಿ. ಮನೆ ಒರೆಸೋದಕ್ಕೋಸ್ಕರ ಮ್ಯಾಜಿಕ್ ಮಾಪ್ ಉಪಯೋಗಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡಿ ಹೇಳ್ತಾನೆ ಇರ್ತಾರೆ. ಆದರೆ ಮೊದಲು ನನ್ನ ಹತ್ರ ಮ್ಯಾಜಿಕ್ ಮಾಪ್ ಇತ್ತು, ಆದರೆ ಬಕೆಟನ್ನು ಅಪ್ಸ್ಟೇರ್ಸ್ಗೆ ಕ್ಯಾರಿ ಮಾಡಿಕೊಂಡು ಮತ್ತೆ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ತೊಗೊಂಬರೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ನಾನು ಅದನ್ನು ಡಿಸ್ಕಾರ್ಡ್ ಮಾಡಿ ಇವಾಗ ಈ ಥರದ ಒಂದು ಮಾಪ್ನ ಉಪಯೋಗಿಸ್ತಿದ್ದೀನಿ. ಎಲ್ಲ ರೂಮಲ್ಲೂ ಬಾತ್ರೂಮ್ ಇರೋದ್ರಿಂದ ಅಲ್ಲಲ್ಲೇ ಬಾತ್ರೂಮಲ್ಲಿ ನೀರನ್ನು ಉಪಯೋಗಿಸ್ಕೊಂಡು ಮನೆಯವರೆಲ್ಲ ಒರೆಸ್ಕೊಂಡು ಹಾಗೆ ಬಂದು ಕೆಳಗಡೆ ಹಾಲಲ್ಲಿ ಇರೋವಂಥ ಯುಟಿಲಿಟಿ ಏರಿಯಾದಲ್ಲಿ ಕೂಡ ಒಂದು ಬಕೆಟ್ ಇಟ್ಕೊಂಡಿರ್ತೀನಿ. ಇಲ್ಲಿ ಈ ಫ್ಲೋರ್ ಒರೆಸ್ಕೊಳೋದಕ್ಕೋಸ್ಕರ ಯುಟಿಲಿಟಿ ಏರಿಯಾ ಬಕೆಟನ್ನು ಉಪಯೋಗಿಸ್ಕೋತೀನಿ. ಸೊ ಮ್ಯಾಜಿಕ್ ಮಾಪನ್ನು ಉಪಯೋಗಿಸ್ಕೊಳ್ಳೋದು ಸುಲಭ, ಆದರೆ ಮೇಲೆ ಹತ್ತಿ ಇಳಿದು ತೊಗೊಂಡು ಹೋಗಿ ತೊಗೊಂಬರೋ ಕಷ್ಟ ಅನ್ನೋಕ್ಕೋಸ್ಕರ ಮ್ಯಾಜಿಕ್ ಮಾಪ್ ಉಪಯೋಗಿಸ್ತಾ ಇಲ್ಲ. ಈಗ ತಾನೇ ಒಂದು ಪಾರ್ಸಲ್ ರಿಸೀವ್ ಮಾಡ್ಕೊಂಡಿದ್ದೀವಿ, ಇದನ್ನು ಸ್ಯಾನಿಟೈಸ್ ಮಾಡಾಯಿತು. ವಿಡಿಯೋ ಕೊನೆಯಲ್ಲಿ ಇದರೊಳಗಡೆ ಏನಿದೆ ಅಂತ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಖಂಡಿತ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. ಕ್ಲೀನಿಂಗ್ ಕೆಲಸ ಎಲ್ಲ ಬೆಳಗ್ಗೆ ಹೊತ್ತು ಮುಗಿಸ್ಕೊಂಡ್ಬಿಟ್ರೆ ಏನೇ ಕೆಲಸ ಮಾಡಲಿಕ್ಕೂ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಕಿಚನ್ ಕ್ಲೀನ್ ಆಗಲಿ ಅಥವಾ ಮೇಲಿಂದ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಬಂದಾಗಿದೆ, ಬಟ್ಟೆ ಎಲ್ಲ ವಾಶ್ ಆಯಿತು. ಸೊ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ ನಂತರ ನಿಮಗೊಂದು ಎಮ್ಮಿ ಆಗಿರುವಂಥ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ವಾಚ್ ಮಾಡಿ. ಅಡುಗೆ ಮನೆಯ ಸ್ಲ್ಯಾಬ್ ಅಥವಾ ಸ್ಟೌವ್ ಮತ್ತು ಗೋಡೆ ಇದನ್ನೆಲ್ಲ ಒರೆಸ್ಕೊಳ್ಳೋದಕ್ಕೆ ನಂದೇ ಓನ್ ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡ್ಕೋತೀನಿ. 1 ಕಪ್ಪಷ್ಟು ನೀರು, 1 ಕಪ್ಪಷ್ಟು ವಿನೆಗರ್, 1 ಸ್ಪೂನಷ್ಟು ಎಕ್ಸೋ ಅಥವಾ ವಿಮ್ ಡ್ರಾಪ್, ಎರಡರಲ್ಲಿ ಯಾವುದರ ಒಂದು ಹಾಕ್ಕೋಬೋದು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡ್ರೆ ಒಂದು ಒಳ್ಳೆ ಲಿಕ್ವಿಡ್ ಪ್ರಿಪೇರ್ ಮಾಡ್ಕೋಬೋದು. ಅದರಿಂದ ನಾವು ಕಿಚನ್ ಏನು ಕೌಂಟರ್ ಟಾಪ್ ಒರೆಸೋದಕ್ಕೆ, ಗೋಡೆ ಒರೆಸಲಿಕ್ಕೆ, ಸ್ಟವ್ ಹಿಂಭಾಗದ ಗೋಡೆ ಒರೆಸ್ಕೊಳ್ಳೋಕ್ಕೆ, ಸ್ಟವ್ ಒರೆಸಲಿಕ್ಕೆ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೋಬೋದು. ಈವನ್ ಮಿಕ್ಸಿ ಕೂಡ ನಾನು ಕೆಲಸತೆ ಅದರಿಂದನೇ ಒರೆಸ್ತೀನಿ. ತುಂಬ ಚೆನ್ನಾಗಿ ಶೈನ್ ಬರುತ್ತೆ, ಹಾಗೆ ಕೊಳೆ ಕೂಡ ಹೋಗುತ್ತೆ. ಸೊ ಎಸೆನ್ಷಿಯಲ್ ಆಯಿಲ್ ಹಾಕಿರೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಸ್ಟೋನ್ ಕೂಡ ನಮಗೆ ಇನ್ನು ಕಿಚನ್ ಸ್ಲ್ಯಾಬ್ ಏನಿರುತ್ತೆ ಅದು ಒಳ್ಳೆ ಶೈನ್ ಕೊಡುತ್ತೆ ವಿನೆಗರ್ ಹಾಕಿರೋದ್ರಿಂದ. ಸೊ ಈ ಥರ ಲಿಕ್ವಿಡ್ ನಾವೇ ಪ್ರಿಪೇರ್ ಮಾಡಿಕೊಂಡು ಕಿಚನ್ ಕ್ಲೀನಿಂಗ್ಗೆ ಉಪಯೋಗಿಸ್ಕೋಬೋದು. ಕ್ಲೀನಿಂಗ್ ಎಲ್ಲ ಆದ ನಂತರ ಮನೆಯವ್ರದ್ದು ಬ್ರೇಕ್ಫಾಸ್ಟ್ ಆಯಿತು, ಪೂಜೆ ಆಯಿತು. ನಮಗೆ ಅಂತಲೇ ಸಪ್ರೇಟಾಗಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಿದ್ದೀನಿ, ಅದು ಹುರಿ ಇಟ್ಟು. ಉರಿ ಹಿಟ್ಟು ಮಾಡುವಂಥ ಪ್ರೊಸೀಜರ್ ಸ್ವಲ್ಪ ದೊಡ್ಡದು, ಆದರೆ ರಾಗಿ ಮತ್ತು ಮಜ್ಜಿಗೆ ಮತ್ತು ಸ್ವಲ್ಪ ಉಪ್ಪು ಇದನ್ನೆಲ್ಲ ಕಲಸಿ
ಸ್ವಲ್ಪ ಹೊದ್ಬಿಟ್ಟ ನಂತರ ಚೆನ್ನಾಗಿ ಉರ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಯುವಾಗ ಇದೆಲ್ಲ ಪಾಪ್ ಆಗುತ್ತೆ, ರಾಗಿ ಎಲ್ಲ ಪಾಪ್ ಅಂತರ ಆಗುತ್ತೆ. ಅದನ್ನು ಮತ್ತೆ ಮೇಲ್ ಮಾಡಿಸಿದಾಗ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ಬೇಕಂದಾಗ ನಾವು ಇದನ್ನು ಉರಿ ಹಿಟ್ಟನ್ನು ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೋಬೋದು. ಹುಳಿಗೋಸ್ಕರ ಮೊಸರು ಅಥವಾ ಮಜ್ಜಿಗೆ ಅಥವಾ ಹುಣಸೆಹಣ್ಣಿನ ರಸ, ಇದು ಮೂರಲ್ಲಿ ಯಾವ್ದಾರ ಒಂದು ಹಾಕ್ಕೋಬೋದು. ಹಾಗೆ ಸ್ವಲ್ಪ ನೀರು, ಸ್ವಲ್ಪ ಬೆಲ್ಲ ಇದನ್ನೆಲ್ಲ ಹಾಕಿ ಗಟ್ಟಿಯಾಗಿ ಕಲಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ತಿನ್ನೋದಕ್ಕೆ ಕೊಡ್ಬೋದು. ಹೆಚ್ಚಿನ ಪೌಷ್ಟಿಕಾಂಶ ಇರುವಂಥ ಒಂದು ಉರಿ ಹಿಟ್ಟು ಅಂತಲೇ ಹೇಳ್ಬೋದು. ಸೊ ನಾನಾಗಲೇ ಹೇಳ್ದಂಗೆ ಪ್ರೊಸೀಜರ್ ಸ್ವಲ್ಪ ದೊಡ್ಡದು, ಆದರೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಮುಂದೆ ಯಾವತ್ತಾರ ಒಂದಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ಅಮ್ಮ ನಮಗೆ ಇದನ್ನು ಕೊಟ್ಟು ಕಳಿಸಿದ್ರು. ಇದನ್ನು ಇವತ್ತು ನಾವು ಬ್ರೇಕ್ಫಾಸ್ಟ್ಗೋಸ್ಕರ ಮಾಡ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಹೆಚ್ಚಾಗ್ತಿರೋವಂಥ ಕೊರೋನಾಯಿಂದಾಗಿ ಮೆಡಿಸಿನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ. ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಇದೆಲ್ಲ ಮನೆಯವ್ರದ್ದು ಡಯಾಬಿಟೀಸ್ಗೆ ತೊಗೊಳ್ಳೋ ಅಂಥ ಟ್ಯಾಬ್ಲೆಟ್ಸ್ ಎವ್ರಿಡೇ. ನಾನು ಇದನ್ನು ಎಕ್ಸ್ಟ್ರಾನೇ ತರಿಸ್ತೇವೆ, ಒಂದು ತಿಂಗಳಾಗುವಷ್ಟು ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ. ಯಾಕೆ ಅಂತಂದರೆ ಈಗಾಗಲೇ ಆಲ್ರೆಡಿ ಕೊರೋನಾ ವೈರಸ್ ಜಾಸ್ತಿ ಆಗಿರೋ ರೀಸನ್ನಿಂದಾಗಿ ಎಲ್ಲೂ ಮೆಡಿಸಿನ್ ನಮಗೆ ಸಿಗ್ತಿಲ್ಲ. ಡಯಾಬಿಟೀಸ್ ಇರೋರು, ಬಿ ಪಿ ಇರೋರು ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ನ ತಂದಿಟ್ಕೊಳ್ಳೋದು ಒಳ್ಳೆಯದು. ಯಾವ್ಯಾವ ಮೂಮೆಂಟಲ್ಲಿ ಏನು ಸಿಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜಾಸ್ತಿ ಕೊರೋನಾ ಆಗ್ತಿದೆ. ಹಾಗೆ ಇವತ್ತು ಏನಾಗಿದೆ ಅಂತಂದರೆ, ನಮಗೆ ಪ್ರತಿ ಸರ್ತಿ ತೊಗೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಈ ಸರ್ತಿ ನಾವು ಮಾರ್ಕ್ ಮಾಡಿಟ್ಟಿದ್ದೀವಿ ಇಲ್ಲಿ. ಸೊ ನಾವು ಯೂಶ್ವಲಿ ತೊಗೊಳ್ಳೋದು ಮೆಡ್ ಪ್ಲಸಲ್ಲಿ, ಅದರಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮೆಡ್ ಪ್ಲಸಲ್ಲಿ. ಪ್ರತಿ ತಿಂಗಳು ನಾವು ರೆಗ್ಯುಲರಾಗಿ ಅಲ್ಲಿ ಮಾತ್ರೆ ತೊಗೊಳ್ಳೋದ್ರಿಂದ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿರ್ತಾರೆ, ಮೆಂಬರ್ಶಿಪ್ ಕಾರ್ಡ್ ಉಪಯೋಗಿಸೋದ್ರಿಂದ ಡಿಸ್ಕೌಂಟ್ ಆಗುತ್ತೆ. ಸೊ ಈ ಸರ್ತಿ ನಮಗೇನಾಗಿದೆ ಅಂದರೆ ಡಿಸ್ಕೌಂಟ್ ಆದರೂ ಕೂಡ 300 ರುಪೀಸ್ ಎಕ್ಸ್ಟ್ರಾ ಆಗಿದೆ. ಯಾಕೆ ಅಂದರೆ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ. ಈ ಮೆಡಿಸಿನ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟೇ ಇದೆ, ಆದರೆ ಜಿ ಎಸ್ ಟಿ ಮಾತ್ರ ನಮಗೆ ಜಾಸ್ತಿ ಮಾಡಿ ತಗೋತಿದ್ದಾರೆ. ಕೊರೋನಾ ವೈರಸ್ಗೂ ಕೂಡ ಯಾವುದೇ ನಮ್ಮ ಸರೌಂಡಿಂಗಲ್ಲಿ ಎಲ್ಲೂ ನಮಗೆ ಈ ಟ್ಯಾಬ್ಲೆಟ್ಸ್ ಸಿಗಲ್ಲ. ಇದರ ಅಮೌಂಟ್ ಎಲ್ಲ ಕರೆಕ್ಟ್ ಆಗಿದೆ. ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದಿಸ್, ಬಟ್ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ನಮಗೆ ಒಂದು 300 ರುಪೀಸ್ ಎಕ್ಸ್ಟ್ರಾ ಆಗಿದೆ ಇವಾಗ ರೆಗ್ಯುಲರಾಗಿ ತೊಗೊಳೋದಕ್ಕಿಂತಲೂ. ಸೊ ಈ ಥರ ಟ್ಯಾಬ್ಲೆಟ್ಸ್ನ ರೆಗ್ಯುಲರಾಗಿ ತೊಗೊಳ್ಳೋರು ಸ್ವಲ್ಪ ಎಕ್ಸ್ಟ್ರಾ ತಂದಿಟ್ಕೊಳ್ಳೋದು ಒಳ್ಳೆಯದು. ಈವನ್ ಸ್ಯಾನಿಟೈಸರ್ ಒಂದು ಬಾಟ್ಲಿಗೆ 500 ರೂಪಾಯಿ ಆಗಿದೆ ಇವಾಗ. ಬೆಂಡೆಕಾಯಿಂದ ಒಂದು ಸೈಡ್ ಡಿಶ್ ರೆಸಿಪಿ ನಾನು ಇವತ್ತು ಮಾಡ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗುತ್ತೆ. ಹಾಗೆ ಇದು ಚಪಾತಿಗೆ, ರೋಟಿಗೆ, ಪೂರಿ, ಈವನ್ ಅನ್ನಕ್ಕೂ ಕೂಡ ನಾವು ಒಂದು ಸೈಡ್ ಡಿಶಲ್ಲಿ ತೊಗೋಬೋದು. ತುಂಬ ಟೇಸ್ಟಿಯಾಗುತ್ತೆ. ಸುಮಾರು 1/2 ಕೆಜಿಯಷ್ಟು ಬೆಂಡೆಕಾಯಿನ ಮೊದಲು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ, ಸ್ವಲ್ಪನೂ ನೀರಿಲ್ದಲ್ಲ ಇರೋ ಹಾಗೆ ಚೆನ್ನಾಗಿ ಅದನ್ನು ಒರೆಸ್ಕೊಂಡು ಕಟ್ ಮಾಡ್ಕೋಬೇಕು. ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಫಸ್ಟು ಹುರ್ಕೋಬೇಕು. ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಇದರಲ್ಲಿರೋವಂಥ ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೋಣ. ಅದ್ರ ಜೊತೆಗೆ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ, 1 ಇಂಚಷ್ಟು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಗ್ರೈಂಡ್ ಮಾಡಿ ಪೇಸ್ಟ್ ರೆಡಿ ಮಾಡ್ಕೋಣ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೆಂಡೆಕಾಯಿ ಕೂಡ ಹುರಿದಿದ್ದಾಗಿದೆ. ನಂತರ ಅದೇ ಬಾಂಡ್ಲಿನ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಮಸಾಲೆ ಕೂಡ ರೆಡಿ ಇದೆ, ಬೆಂಡೆಕಾಯಿ ಕೂಡ ಹುರಿದಿದ್ದು ರೆಡಿ ಇದೆ. ಈಗ ಗೊಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಸಾಸಿವೆ, ಕರಿಬೇವು, 1/2 ಈರುಳ್ಳಿ ಹಾಕಿ ಫಸ್ಟ್ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಎಲ್ಲ ಮಾಡ್ಕೊಂಡ ನಂತರ ರುಬ್ಬಿರೋವಂಥ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ರಾಸ್ ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮಸಾಲೆಗೋಸ್ಕರ ಇಲ್ಲಿ 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಇದಿಷ್ಟನ್ನೆಲ್ಲ ಹಾಕಿ ಈ ಮಸಾಲೆ ಚೆನ್ನಾಗಿ ಕುದಿಯೋವರೆಗೂ ನಾವು ಸಣ್ಣ ಉರಿನಲ್ಲೇ ಕುಚ್ಕೋಬೇಕು. ಇದರಲ್ಲಿ ಎಣ್ಣೆ ತೇಲ್ ಬರೋವರೆಗೂ ನಾವು ಸಣ್ಣ ಉರಿ ಇಟ್ಕೊಂಡು ಕುಚ್ಕೊಂಬೋಣ. ಈ ಮಸಾಲೆ ಚೆನ್ನಾಗಿ ಕುದ್ರೆ ನಂತರ ನಮಗೆ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಇನ್ ಬಿಟ್ವೀನ್ ಕೈ ಆಡಿಸ್ತಾ ಹೀಗೆ ಬೇಯಿಸ್ಕೋಣ. ಈ ರೀತಿ ಆದ ನಂತರ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಣ. ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಬೇಕು, ತಿಳಿಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೋದು. ಸೊ ಇದು ನಮಗೆ ಅನ್ನಕ್ಕೂ ಬೇಕು ಅಂತಂದರೆ ಇನ್ನು ಸ್ವಲ್ಪ ನೀರು ತೆಳುವಾಗಿ ಮಾಡಿಕೊಂಡು ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ತೆಳುವು ಮಾಡ್ಕೋಬಾರ್ದು, ಮೀಡಿಯಮ್ ಥಿಕ್ನೆಸ್ ಇರೋ ಹಾಗೆ 1-1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸೊ ನೀರು ಕುದಿ ಬಂದ ನಂತರ ಬೆಂಡೆಕಾಯಿ ಹಾಕ್ಕೋಣ. ಈಗ ಆಲ್ರೆಡಿ ನಮಗೆ ಬೆಂಡೆಕಾಯಿ ಕೂಡ ಬೆಂದಿದೆ, ಅಂದರೆ ಹುರ್ಕೊಳ್ಳುವಾಗ ಬೆಂದಿರುತ್ತೆ. ಮಸಾಲೆ ಕೂಡ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ನೀರು ಮತ್ತು ಬೆಂಡೆಕಾಯಿ ಇದೆಲ್ಲ ಹೊಂದ್ಕೊಂಡು ಸ್ವಲ್ಪ ಗಟ್ಟಿ ಗೊಜ್ಜು ಆಗೋವರೆಗೂ ನಾವು ಇದನ್ನು ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು. ಇನ್ ಬಿಟ್ವೀನ್ ನಾವು ಇದನ್ನೆಲ್ಲ ಕೈ ಆಡಿಸ್ಕೋತಿರ್ಬೇಕು ಅಷ್ಟೆ. 5 ಮಿನಿಟ್ಸಲ್ಲಿ ನಮಗೆ ಈ ರೆಸಿಪಿ ರೆಡಿ ಮಾಡ್ಕೋಬೋದು. ಮಧ್ಯಾಹ್ನ, ರಾತ್ರಿ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಂಡು ತಿನ್ನೋವಂಥ ಒಂದು ರೆಸಿಪಿ.
ಸೊ ಒಂದು ಮಸಾಲ ಗೊಜ್ಜು ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಮಾಡುವಂಥ ವಿಧಾನ ಇದು. ಇದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿದೆ, ಈಸಿಯಾಗಿದೆ, ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾವ ಫೌಂಡೇಶನ್ ಯೂಸ್ ಮಾಡ್ತೀರಾ ಅಂತ ಕೇಳಿದರು. ಇದು ಫಿಟ್ನಿ ಫೌಂಡೇಶನ್ ಫೌಂಡೇಶನ್ ನಾನು ಇವಾಗ ಯೂಸ್ ಮಾಡ್ತಿರೋದು. ಇದಕ್ಕೆ ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ, ಬೇರೆ ಎಲ್ಲಿಗೂ ಹಚ್ಕೊಳ್ಳಲ್ಲ. ಸೊ ಈ ಶಕೆಟ್ನಲ್ಲಿ ಯಾವ ಮೇಕಪ್ಪು ಬೇಡ ಅಂತ ಅನಿಸುತ್ತೆ. ಇದನ್ನು ಕವರ್ ಮಾಡೋಕ್ಕೋಸ್ಕರ ಸ್ವಲ್ಪ ಒಡ ಕಾಣಿಸುತ್ತೆ ಕ್ಯಾಮ್ರಾಗೆ, ಅನ್ನೋಕ್ಕೋಸ್ಕರ ಫೌಂಡೇಶನ್ ಹಚ್ತಾ ಇದ್ದೀನಿ. ಸ್ಕಿನ್ಗೆ ಮ್ಯಾಚ್ ಆಗೋ ಥರ ನೋಡಿಕೊಂಡು ನಾವು ತೊಗೋಬೋದು. ನೋಡಿ ಎಷ್ಟು ನೀಟಾಗಿ ಕವರ್ ಆಯಿತು, ಕಾಣಿಸೋದೇ ಇಲ್ಲ. ಎಲ್ಲಿಗಾರ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಿಂದ ಕುಂಕುಮ ತೊಗೊಂಬಂದಿದ್ದೇನೆ ನಾನು ಇದರಲ್ಲೇ ಹಾಕಿಡ್ತೀನಿ. ಯಾಕಂದರೆ ಇದರಲ್ಲಿ ಹಾಕಿಟ್ಟಾಗ ನಾವು ಇಲ್ಲಿಂದ ರೆಡಿಯಾಗಿ ಹೋಗಬೇಕಾದ್ರೆ ಕುಂಕುಮ ಹಚ್ಕೊಂಡೇ ಹೋಗ್ತೀನಿ, ನಾನು ಅಷ್ಟೇ ಮನೆಯವರು ಅಷ್ಟೇ. ಸೊ ದೇವ್ರ ರೂಮಲ್ಲಿ ಇಟ್ಕೊಂಡು ಕೂಡ ಪೂಜೆ ಆದಮೇಲೆ ಕುಂಕುಮ ಹಚ್ಕೊಂಡು ಹಚ್ಕೋತೀವಿ, ಆದರೆ ಇಲ್ಲಿಂದ ಹೊರಡೋಕ್ಕೆ ಮುಂಚೆನೇ ಸ್ನಾನ ಆದ ತಕ್ಷಣವೇ ಕುಂಕುಮ ಇಟ್ಕೋತೀವಿ. ಹಾಗಾಗಿ ಇಲ್ಲಿ ದೇವ್ರ ರೂಮಿಂದ ದೇವಸ್ಥಾನಗಳಿಂದ ತಂದಿದ್ದ ಕುಂಕುಮನೂ ಕೂಡ ಇದರಲ್ಲೇ ಹಾಕಿ ಒಂದು ಡಬ್ಬಿನಲ್ಲಿ ಇಟ್ಕೊಂಡಿರ್ತೀನಿ. ಎಷ್ಟು ಆರಾಮಾಗಿ ಮಲ್ಕೊಂಡಿದೆ ನೋಡಿ ಅದು ಪುಸ್ ಪುಸ್. ನನಗೆ ಹೊಟ್ಟೆ ಹೊಡೆಯುತ್ತೆ ನೋಡ್ತಿದ್ರೆ, ಕೆಲಸ ಮಾಡಿ ಸಾಕಾಯ್ತು ಮಲ್ಕೊಳ್ಳೋಣ ಅಂತ ಅನಿಸ್ತಿದೆ. ಆದರೆ ಕೆಲಸ ಇದೆ, ಮಲ್ಕೊಳಕ್ಕಾಗಲ್ಲ. ನಿನ್ನೆ ಒಂದು ಮೈಗ್ಲಾಮ್ ಕಡೆಯಿಂದ ಎರಡು ಏನೋ ಪಾರ್ಸೆಲ್ ತರಿಸ್ಕೊಂಡಿದ್ದು ನೀವು ನೋಡಿದ್ರಿ. ಆದರೆ ಅದರೊಳಗಡೆ ಏನಿತ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಆದರೆ ಅದರೊಳಗಡೆ ಇದ್ದಿದ್ದು ಎರಡು ಲಿಪ್ಸ್ಟಿಕ್. ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಇವಾಗ ನಾನು ಹಚ್ಕೊಂಡಿರೋದು ಕೂಡ ಮೈಗ್ಲಾಮ್ ಕಡೆಯಿಂದ ತೊಗೊಂಡಿರೋಂಥ ಒಂದು ಲಿಪ್ಸ್ಟಿಕ್ದೆ. ಇದು ಮೈಗ್ಲಾಮ್ ಕಡೆಯಿಂದ 395 rupees ಇದರದ್ದು ಬೆಲೆ. ಮೈಗ್ಲಾಮ್ ಲಿಟ್ ಅಂತ ಇದೆ, ಲಿಕ್ವಿಡ್ ವ್ಯಾಲೆಂಟ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಇದರ ಹೆಸರಿದೆ. ಸ್ಯಾಟಿನ್ ಮ್ಯಾಟ್ ಲಿಪ್ಸ್ಟಿಕ್ ಪ್ರಿಯಾ ತರಿಸ್ಕೊಂಡಿರೋದು. ಇದು ಸ್ವಲ್ಪ ಹಚ್ಕೊಂಡ್ರೆ ಸಾಕು, ಎಷ್ಟು ಚೆನ್ನಾಗಿ ಡಾರ್ಕ್ ಕೂತ್ಕೊಳುತ್ತೆ. ಇವತ್ತಿನ ದಿನ ಇದನ್ನು ಹಚ್ಕೊಂಡಿದ್ದೀನಿ, ಸ್ವಲ್ಪನೇ ಹಚ್ಕೊಂಡಿದ್ದೆ, ನೋಡಿದ್ರಲ್ಲ ನೀವೇ ಎಷ್ಟೊತ್ತವರೆಗೂ ಇರುತ್ತೆ ಅಂತ ಅನ್ನೋದನ್ನು ನಾನು ಟ್ರಯಲ್ ಮಾಡ್ತಾ ಇದ್ದೀನಿ. ಲಾಂಗ್ ಲಾಸ್ಟಿಂಗ್ ಇರುತ್ತಾ ಅಂತ ನೋಡೋಣ. ಸ್ಯಾಟಿನ್ ಮ್ಯಾಟ್ ಅಂತ ಇದರ ಹೆಸರು. ಸೊ ಸ್ವಲ್ಪ ಶೈನ್ ಇರುತ್ತೆ, ಕಲರ್ ಇದೆ, ಲೈಟಾಗಿ ಪಿಂಕ್ ಕಲರ್ ಇದೆ, ಸ್ವಲ್ಪ ನಂದು ಡಾರ್ಕ್ ಕಲರ್ ಇದೆ. ಸೊ ನನಗೆ ತುಂಬ ಇಷ್ಟ ಈ ಥರ ಡಾರ್ಕ್ ಕಲರ್. ನೋಡೋಣ ಇದು ಎಷ್ಟೊತ್ತವರೆಗೂ ಇರುತ್ತೆ ಅಂತ. ಈ ಎರಡು ಲಿಪ್ಸ್ಟಿಕ್ ನಾವು ನಿನ್ನೆ ಆರ್ಡರ್ ಮಾಡಿದ್ವಿ, ಒಂದು ಲಾಟ್ರಿ ಹೊಡಿತು ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ನಾವು ಎರಡು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ವಿ. ಎರಡು ಹೇಗೆ ಅಂದರೆ ಲಾಟ್ರಿ ಹೇಗೆ ಅಂತ ನಾನು ಹೇಳಿದೆ ಅಂತಂದರೆ, ಎರಡು ಲಿಪ್ಸ್ಟಿಕ್ ನಾವು ಆರ್ಡರ್ ಮಾಡಿದ್ದು ಫಸ್ಟ್ ಆರ್ಡರ್ ಮಾಡಿದ್ರೆ ಎರಡು ಲಿಪ್ಸ್ಟಿಕ್ ಅಂದರೆ ಒಂದು ಲಿಪ್ಸ್ಟಿಕ್ ಒಬ್ಬರಿಗೆ ಒಬ್ಬರು ಒಂದು ಐಡಿಗೆ ಒಂದು ಫ್ರೀ ಲಿಪ್ಸ್ಟಿಕ್ ಅಂತ ಹೇಳಿದ್ದಾರೆ. ಸೊ ನನ್ನ ಐಡಿಯಿಂದ ಒಂದು ಆರ್ಡರ್ ಮಾಡಿದೆ, ಪ್ರೀನ್ ಐಡಿಯಿಂದ ಒಂದು ಆರ್ಡರ್ ಮಾಡಿದ್ಲು. ಇಬ್ಬರಿಗೂ ಕೂಡ ಫ್ರೀ ಎರಡು ಲಿಪ್ಸ್ಟಿಕ್ ಸಿಕ್ಕಿದೆ, ಬಟ್ ನಾವು ಅದಕ್ಕೆ ಡೆಲಿವರಿ ಚಾರ್ಜಸ್ ಮಾತ್ರ ಪೇ ಮಾಡಬೇಕು. ನಾನು ತೊಗೊಂಡಿರೋಂಥ ಲಿಪ್ಸ್ಟಿಕ್ ಬೆಲೆ 395 rupees, ಪ್ರಿಯಾ ತೊಗೊಂಡಿರೋದು 495, ನಾವು ಕೊಟ್ಟಿರೋದು 99 rupees ಮಾತ್ರ. ಹಾಗಾಗಿ ತುಂಬ ಖುಷಿಯಾಯಿತು. ಇನ್ನು ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ಕಲರ್ ಕೂಡ ನಾವೇ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಏನೇನೋ ಒಂದಷ್ಟು ಕ್ವೆಶನ್ಸ್ ಕೊಡ್ತಾರೆ, ಅದನ್ನೆಲ್ಲ ನಾವು ಆರ್ಡರ್ ಮಾಡೋಕ್ಕೆ ಮುಂಚೆ ಕೆಲವು ಕ್ವೆಶನ್ಸ್ ಕೇಳ್ತಾರೆ, ಅದಕ್ಕೆಲ್ಲ ನಾವು ಟಿಕ್ ಮಾಡ್ತಾ ಹೋಗಬೇಕು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಆರ್ಡರ್ ಮಾಡಿ 3 days ನಮಗೆ ಡೆಲಿವರಿ ಕೊಟ್ಟರು. ಅದಲ್ಲದೆ ಒಂದು ರೀತಿ ಡಬಲ್ ಧಮಕ ಅನ್ನೋ ಹಾಗೆ ನನ್ನ ಲಿಪ್ಸ್ಟಿಕ್ ಜೊತೆಗೆ ಒಂದು ಕೂಪನ್ ಕೂಡ ಸಿಕ್ತು, ಆ ಕೂಪನ್ನ ನಾವು ಉಪಯೋಗಿಸ್ಕೋಬೋದು. ಹಾಗೆ ನೆಕ್ಸ್ಟ್ ನಾವೇನಾದರೂ ಶಾಪ್ ಮಾಡಿದ್ರೆ 999 rupees ಏನಾದರೂ ಶಾಪ್ ಮಾಡಿದ್ರೆ ನಮಗೆ 250 rupees ಆಫರ್ ಇರುತ್ತೆ. ಆ ಥರದ ಒಂದು ಕೂಪನ್ ಇದು. ಸೊ ಮತ್ತೆ ನಾವು ಪರ್ಚೇಸ್ ಮಾಡಲಿ ಅನ್ನೋಕ್ಕೋಸ್ಕರ ಇದ್ರ ಕೂಪನ್ ಕೊಟ್ಟಿದ್ದಾರೆ ಅಷ್ಟೇ, ಅದರ್ವೈಸ್ ಬೇರೆ ಏನೂ ಇಲ್ಲ. ಮತ್ತೇನು ಫ್ರೀ ಸಿಕ್ಕಲ್ಲ ನಮಗೆ. ಕಲರ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ನಿಮಗೆ ಇದನ್ನು ಶೇರ್ ಮಾಡಿದ್ದೀನಿ. ನೀವು ಏನಾದರೂ ತೊಗೋಬೇಕು ಅಂತಂದರೆ, ಇದು ಯಾವುದು ಕೊಲಾಬ್ರೇಷನ್ ಅಲ್ಲ, ಮತ್ತು ಏನೋ ಸ್ಪಾನ್ಸರ್ಶಿಪ್ ಖಂಡಿತ ಅಲ್ಲ. ನಿಮಗೆ ಯಾಕೆ ಹೇಳಿದೆ ಅಂತಂದರೆ, ನಿಮಗೂ ಯಾರಾದ್ರೂ ಫ್ರೀಯಾಗಿ ಫಸ್ಟ್ ಟೈಮ್ ಆರ್ಡರ್ ಮಾಡಿ ತರಿಸ್ಕೊಳ್ದಿದ್ರೆ ಫ್ರೀ ಸಿಕ್ಕಲಿ ಅನ್ನೋಕ್ಕೋಸ್ಕರ ಹೇಳಿದ್ದೀನಿ. 99 rupees ಏನು ಪೇ ಮಾಡಬೇಕಾಗುತ್ತೆ. ಸೊ ಇವಾಗ ಒಂದು ರೋಸ್ ಮಿಲ್ಕ್ನ ಮಾಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ರೋಸ್ ಮಿಲ್ಕ್ಗೆ ನಿನ್ನೆ ರಾತ್ರಿನೇ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ, ಓವರ್ ನೈಟ್ ಬಿಟ್ಟ ಮೇಲೆ ಇವಾಗ ಶೋಧಿಸಿ ನಂತರ ನಾವು ಇದನ್ನು ಸೊ ಒಂದು ಕೂಲಾಗಿರೋಂಥ ಡ್ರಿಂಕ್ ರೆಡಿ ಮಾಡೋಣ. ಇದು ಕಾಯಿಸಿ ಆರಿಸಿಟ್ಟಿರುವಂಥ ಹಾಲು, ಬಿಸಿ ಹಾಲಲ್ಲ. ಕೆನೆ ಎಲ್ಲ ತೆಗೆದುಬಿಟ್ಟು ಬರೀ ಹಾಲನ್ನು ಹಾಕ್ಕೋಬೇಕು. ಕಲ್ಲ ನಮಗೇನು ಅಷ್ಟೇನು ಜಾಸ್ತಿ ಕಾಣಿಸಲ್ಲ, ಅದಕ್ಕೋಸ್ಕರ ನಾನು ಇದ್ರ ಜೊತೆಗೆ ಸ್ವಲ್ಪ ಕುಲ್ಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಗುಲ್ಕನ್ ಹಾಕ್ತಾ ಇದ್ದೀನಿ. ಇದರಲ್ಲೂ ಕೂಡ ಸಕ್ಕರೆ ಇರುತ್ತೆ. ರೋಸ್ ಸಿರಪ್ನ ಮಾಡಿದ್ದೀನಿ. ರೋಸ್ ಸಿರಪ್ನಲ್ಲಿ ರಾತ್ರಿನೇ ನಾನು ರೋಸ್ ಮತ್ತು ಶುಗರ್ನ ಮಿಕ್ಸ್ ಮಾಡಿ
ಕುದಿಸಿಟ್ಟಿದ್ದೆ. ಇದು ಚೆನ್ನಾಗಿ ಓವರ್ ನೈಟ್ ಬಿಟ್ಟಾಗ ಅದರ ರಸ ಮತ್ತು ಫ್ಲೇವರ್ ಎಲ್ಲ ಅದರಲ್ಲಿ ಆ್ಯಡ್ ಆಗುತ್ತೆ. ಈಗ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಹತ್ರ ರೋಸ್ ಎಸೆನ್ಸ್ ಇಲ್ಲ ಅಥವಾ ರೋಸ್ ಪೆಟಲ್ಸ್ ಇಲ್ಲ ಅಂತಂದರೆ, ಅಂಗಡಿನಲ್ಲಿ ನಮಗೆ ಗುಲ್ಕನ್ ಸಿಗುತ್ತೆ. ಗುಲ್ಕನ್ನ ಒಂದು ಗ್ಲಾಸ್ ಅಷ್ಟು ಹಾಲ್ಗೆ ಒಂದು ಸ್ಪೂನಷ್ಟು ಗುಲ್ಕನ್ ಹಾಕ್ಕೊಂಡ್ರೆ ಅದೇ ಥರ ನಮಗೆ ರೋಸ್ ಮಿಲ್ಕ್ ಕುಡ್ದಂಗೆ ಅನಿಸುತ್ತೆ. ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಪಿಂಕ್ ಕಲರ್ ಒಂದು ರೋಸ್ ಬೆಳೀತಾರೆ. ಸೊ ಅವಾಗೆಲ್ಲ ನಾವು ನೋಡ್ತಾ ಇದ್ವಿ ಚಿಕ್ಕವರಲ್ಲಿ, ಇವಾಗೆಲ್ಲೂ ಅದು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ಬೋದು. ಸೊ ಅದರದ್ದು ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಘಮ್ ಅಂತಿರುತ್ತೆ. ಅದನ್ನು ಗುಲ್ಕನ್ ಮಾಡಲಿಕ್ಕೆ ಬಳಸ್ತಾರೆ. ಪಿಂಕ್ ಕಲರ್ ರೋಸ್ ಸಿಕ್ಕಿದ್ರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದ್ರೊಳ್ಳೆದು, ಅದ್ರದ್ದು ಫ್ಲೇವರ್ ಇರುತ್ತೆ. ಕಲರ್ ನಮ್ಗೆ ಬೇಕು ಅಂತ ಅನ್ಸಿದ್ರೆ ಬೀಟ್ರೂಟ್ನ ಹಾಕೋಬೋದು. ಎಕ್ಸ್ಟ್ರಾ ನಮಗೆ ಏನು ಕಲರ್ ಹಾಕೋವಂಥದ್ದು ಬೇಡ. ಬೀಟ್ರೂಟ್ನ ಒಂದೆರಡು ಪೀಸ್ ಅಷ್ಟು ಹಾಕಿ, ರೋಸ್ ಪೆಟಲ್ಸ್ ಹಾಕಿ, ಸಕ್ಕರೆ ಹಾಕಿ ಕುದಿಸ್ಬಿಟ್ಟು ನಂತರ ಶೋಸ್ ಇಟ್ಕೊಂಡು ನಿಮಗೆ 3 ತಿಂಗಳಿಂದ 6 ತಿಂಗಳವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆದಷ್ಟು ಅವ್ರನ್ನ ಕುದಿಸ್ಬಿಟ್ಟು ಕಮ್ಮಿ ಮಾಡ್ಕೋಬೇಕು. ಸ್ವಲ್ಪ ಒಂದು ಎಳೆ ಪಾಕ ಬರೋ ಹಾಗೆ ಸಕ್ಕರೆ ಪೂರ್ತಿ ಕುದಿಬೇಕು. ಪೆಟಲ್ಸ್ದು ಫ್ಲೇವರ್ ಎಲ್ಲ ಅದ್ರಲ್ಲಿ ಬಿಡಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡು ತಣ್ಣಗಾದ ನಂತರ ಶೋಧಿಸಿ ಒಂದು ಬಾಟಲ್ಗೆ ಹಾಕಿಟ್ಕೊಂಡ್ರೆ 3 ರಿಂದ 6 ತಿಂಗಳವರೆಗೂ ಇಟ್ಕೋಬೋದು. ನಾವು ಅದನ್ನು ಪುಡ್ಡಿಂಗಿಗೆ ಹಾಕೋಬೋದು, ಐಸ್ ಕ್ರೀಮ್ ಮೇಲೆ ಹಾಕೋಬೋದು, ಈ ಥರ ಜ್ಯೂಸ್ ಮಾಡ್ಲಿಕ್ಕೆ ಹಾಕೋಬೋದು. ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೊಂಡು ಕುಡಿಯೋದಕ್ಕೆ, ಹಾಲ್ಗೆ ಹಾಕೊಂಡು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಚೇಂಜಸ್ನ ಮಾಡ್ಕೋಬೋದು. ರೋಸ್ ಇಲ್ಲ ಅಂತಂದರೆ ಈ ಥರ ನೀವು ಮಾಡ್ಲಿಕ್ಕೆ ನಾನು ಹೇಳಿದ್ದೀನಿ, ಗುಲ್ಕನ್ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು. ಇದು ನಾನು ರೆಡಿಮೇಡ್ ಗುಲ್ಕನ್ ತೊಗೊಂಬಂದಿದ್ದೆ, ಇದು ಫ್ರಿಡ್ಜಲ್ಲಿ ಇಟ್ಟಿದ್ರಿಂದ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ. ಇದರಲ್ಲಿ ಏನಂತಂದರೆ ಸ್ವಲ್ಪ ಎಸೆನ್ಸ್ ಕೂಡ ಇರುತ್ತೆ, ಕಲರ್ ಕೂಡ ಇರುತ್ತೆ, ಸಕ್ಕರೆ ಇರುತ್ತೆ, ಗಟ್ಟಿಯಾಗಿ ಹೋಗಿದೆ ನೋಡಿ. ಇದನ್ನು 1 ಸ್ಪೂನ್ ಹಾಕ್ಕೊಂಡು ಹಾಲ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು. ಹಾಗೆ ಇದು ನಾನು ಹೇಳಿದಂಥ ತಾಟಿನಿಂಗು. ತಾಟಿನಿಂಗನ್ನು ಸಣ್ಣ ಸಣ್ಣ ಪೀಸ್ ಮಾಡಿಟ್ಟಿದ್ದೀನಿ. ಈ ಹೋಳುಗಳನ್ನು ಈ ರೋಸ್ ಮಿಲ್ಕಲ್ಲಿ ಹಾಕ್ಕೊಂಡು ಕುಡಿಬೋದು. ದೇಹಕ್ಕೆ ತಂಪು, ಇದು ಕೂಡ ತಂಪು. ಹಾಗೆ ಸಬ್ಜಾ ಸೀಡ್ಸ್ ನಾನು ನೆನೆಸಿಟ್ಟಿದ್ದೆ, ಸಬ್ಜಾ ಸೀಡ್ಸ್ ಕೂಡ ತಂಪು. ಇದೆಲ್ಲನೂ ಸೇರಿದಾಗ ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ, ಹಾಗೆ ಆರೋಗ್ಯ ಕೂಡ ಒಳ್ಳೆಯದು. ಹಾಲು, ರೋಸ್ ಸಿರಪ್ ಹಾಗೆ ಗುಲ್ಕನ್ನ ಹಾಕಿ ಒಂದ್ಸತಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿನಲ್ಲಾದ್ರೂ ಮಾಡ್ಕೋಬೋದು, ನನ್ನ ಹತ್ರ ಇದು ಬ್ಲೆಂಡರ್ ಇದೆ, ಬ್ಲೆಂಡರಲ್ಲಿ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋಣ. ಸರ್ವ್ ಮಾಡೋಕ್ಕೆ ಮುಂಚೆ ಇದು ರೋಸ್ ಪೆಟಲ್ಸಿಂದಲೇ ಮಾಡಿರೋದಂತ ಗೊತ್ತಾಗೋಕ್ಕೋಸ್ಕರ ನಾನು ಸ್ವಲ್ಪ ರೋಸ್ ಪೆಟಲ್ಸ್ ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್. ತಾಟಿನಿಂದ ನಾನು ಇಲ್ಲ ಹಾಕಿರೋದು ಆಪ್ಷನಲ್, ನಾವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹೀಗೇ ಸರ್ವ್ ಮಾಡ್ಬೋದು. ಟೇಸ್ಟ್ ಮಾಡುವಂಥ ಸಮಯ, ಮೇಲಿಂದ ಬೇಕಿದ್ರೆ ಏನು ಸ್ವಲ್ಪ ಸಬ್ಜಾ ಸೀಡ್ ಹಾಕ್ಕೋಬೋದು. ಹೊರಗಡೆ ಶಾಪಲ್ಲಿ ನಮಗೆ ರೋಸ್ ಸಿರಪ್ ನಮಗೆ ರೆಡಿಮೇಡ್ ಸಿಗುತ್ತೆ, ಬಟ್ ಅದರಲ್ಲಿ ಕಲರ್ ಮತ್ತು ಸೊ ಎಕ್ಸ್ಟ್ರಾ ಏನು ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಇದು ನಮಗೆ ಏನು ಗುಲಾಬಿನಲ್ಲಿ ಬಣ್ಣ ಸಿಗುತ್ತೆ ಆ ಬಣ್ಣದಿಂದಲೇ ನಾವು ಏನು ರೋಸ್ ಮಿಲ್ಕನ್ನು ಮಾಡಿದ್ವಿ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದರಲ್ಲಿ ಸಬ್ಜಾ ಸೀಡ್ ಹಾಗೆ ತಾಟಿನಿಂಗು ಇರೋದ್ರಿಂದ ತಂಪು, ಹಾಗೆ ಐಸ್ ಕ್ಯೂಬ್ ಇದೆ, ತಣ್ಣಗಿರುವಂಥ ಹಾಲು ರುಚಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಮೊದಲನೇ ಸಾರ್ತಿಗೆ ನನಗೆ ಈ ಹಾಲು ತುಂಬ ಇಷ್ಟ ಆಗಿದ್ದು, ಯಾಕೆ ಅಂತಂದರೆ ಇದರಲ್ಲಿ ಗುಲ್ಕನ್ ಇತ್ತು, ಹಾಗೆ ರೋಸ್ ಪೆಟಲ್ಸ್ ಇತ್ತು, ಅದರ ಫ್ಲೇವರ್ ತುಂಬ ಇಷ್ಟ ಆಯಿತು. ಫುಲ್ ಗ್ಲಾಸ್ ಖಾಲಿ ಮಾಡಿದ್ದೀನಿ, ಹಾಗೆ ಪ್ರೀಮಿಗೂ ತುಂಬ ಇಷ್ಟ ಆಯಿತು. ಸರಿ, ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀವಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಸೊ ಈ ಕೊರೋನಾಯಿಂದ ಹುಷಾರಾಗಿರಿ. ಕೊರೋನಾ ಅಂತೂ ಇದೆ, ಜಾಸ್ತಿ ಆಗಿದೆ, ಆದರೆ ಫಸ್ಟ್ ಬಂದಿದ್ದಕ್ಕಿಂತಲೂ ಇದು ಈ ಸೆಕೆಂಡ್ ವರ್ಷನಲ್ಲಿ ಏನಿದೆ ಅದು ತುಂಬಾ ಜಾಸ್ತಿನೇ ಎಫೆಕ್ಟ್ ಮಾಡ್ತಾ ಇದೆ. ಎಲ್ಲರಿಗೂ ಒಂದು ರೀತಿ ಭಯ ಅಂತೂ ಇದೆ, ಆದರೆ ಭಯ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಪ್ರಿಕಾಷನ್ಸ್ ಅಂತೂ ತೊಗೋಬೇಕು. ಸೊ ಹಾಸ್ಪಿಟಲ್ಗೆ ಹೋಗೋಕ್ಕೆ ಮುಂಚೆ ಮನೆಯಲ್ಲೇ ಏನೆಲ್ಲ ನಾವು ಮಾಡಬೇಕು ಅಂತದನ್ನು ಫಾಲೋ ಮಾಡ್ತಾ ಹೋಗಬೇಕು. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಈಗ ಆಲ್ರೆಡಿ 1 ವರ್ಷದಿಂದ ನಾವು ಅದನ್ನೆಲ್ಲ ಫಾಲೋ ಮಾಡ್ಕೊಂಬಂದು ಎಲ್ಲೋ ಮರ್ತು ಹೋಗಿರ್ತೀವಿ, ಮತ್ತೆ ಅದನ್ನು ರಿಪೀಟ್ ಮಾಡಬೇಕಾಗಿದೆ. ಹಾಗೆ ಅದೇ ರೀತಿ ಮನೆ ಒಳಗಡೆ ಇದ್ಕೊಂಡು ಈಗ ಮತ್ತೆ ಲಾಕ್ಡೌನ್ ಆಗಿರೋದ್ರಿಂದ ಇನ್ನೊಂದು ಲಾಕ್ಡೌನ್ಗೆ ನಾವು ಪ್ರಿಪೇರ್ ಆಗಬೇಕು, ಹಾಗೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಸೊ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲಾ.